ನವಲಗುಂದ ತಾಲೂಕು ಆಡಳಿತದಿಂದ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಇಡೀ ಜಗತ್ತಿಗೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಶ್ರದ್ಧೆಯನ್ನು ಪರಿಚಯಿಸಿದವರು ಕಲ್ಯಾಣದ ಶರಣು ಅಂತಹವರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಕೂಡ ಒಬ್ಬರು ಎಂದು ತಹಸೀಲ್ದಾರ್ ಅನಿಲ್ ಬಡಿಗೆರೆ ಹೇಳಿದರು ಶನಿವಾರ ನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಹಾಗೂ ಬಿಜಾಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳದೊಂದಿಗೆ ಶ್ರೀ ಗಂಗಾನಗರದಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯನವರ ದೇವಸ್ಥಾನಕ್ಕೆ ತಲುಪಿದರು ತದನಂತರ ಬಿಜಿ ಸುಣಗಾರ ಹನ್ನೆರಡನೇ ಶತಮಾನ ವಚನ ಸಾಹಿತ್ಯದ ಒಂದು ಪ್ರಮುಖ ಕಾಲಘಟ್ಟವಾಗಿದ್ದು ತಮ್ಮ ವಚನಗಳ ಮೂಲಕ ವಿಶೇಷ ಆಂದೋಲನವನ್ನು ಶರಣರು ನಡೆಸಿದರು ಅಂಬಿಗರ ಚೌಡಯ್ಯರವರ ವಚನಗಳಲ್ಲಿ ದಿಟ್ಟತೆ ಕಠೋರತೆ ಇದ್ದರೂ ಅವರು ದಯಾಳು ಆಗಿದ್ದರು ಎನ್ನುತ್ತಾ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೋಟ್ಗೆಡಿಯಾಗಿ ಬೀಳುವವರನ್ನು ಕಂಡರೆ ಎತ್ತಿದ ಎಡಪಾದ ರಕ್ಷೆಯನ್ನು ತೆಗೆದು ಮುದ್ದು ಮುಖದ ಮೇಲೆ ಪಟಪಟ ಪಡೆ ಎಂದು ಆತ ಅಂಬಿಗರ ಚೌಡಯ್ಯ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ನವಲಗುಂದ ತಾಲೂಕು ಅಂಬಿಗರ ಚೌಡಯ್ಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅರ್ಜನಪ್ಪ ಗುಳೇದರಾಜು ತಿರಗನ್ನವರ್ ನಿಂಗಪ್ಪ ಅಸುಂಡಿ ಸಾಧಿವಪ್ಪ ಗುಳೇದ ರಂಗಪ್ಪ ಜಾಲಗಾರ ಪ್ರಧಾನಿ ಗುಂಡಪ್ಪನವರು ಸಂತೋಷ್ ಹಸುಂಡಿ ಮಂಜು ಸುಣಗಾರ ವೆಂಕಟೇಶ್ ಬಾರಕೇರ ಆನಂದ ಮಸಾಲಜಿ ರಮೇಶ್ ಪೂಜೇರ್ ಗಿರೀಶ್ ಹೆಪ್ಸೂರು ಪಾಪು ಅಂಬಿಗೇರ ಉಮೇಶ್ ನಾಗರಹಳ್ಳಿ ಪ್ರಕಾಶ್ ನಾಗರಹಳ್ಳಿ ನಗರದ ಎಲ್ಲ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ವರದಿ ಧರ್ಮರಾಜ್ ಗುಳೆದ ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಇರುವಂಥ ಮಹಾನ್ ಶರಣರು ಒಬ್ಬರು ಹನ್ನೆರಡನೇ ಶವ ಶತಮಾನದಲ್ಲಿ ಬಸವಾದಿ ಶರಣರು ಎಲ್ಲರೂ ಸೇರಿಕೊಂಡು ಅನುಭವ ಎಂಬ ಮಂಟಪವನ್ನು ಮಾಡಿಕೊಂಡು ಆ ಅನುಭವವನ್ನು ಹಂಚಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಅಂಬಿಗರ ಚೌಡಯ್ಯನವರು ಒಬ್ಬರು ಪ್ರಮುಖರಾಗಿರ್ತಾರೆ ಯಾಕಂದರೆ ಅಂಬಿಗರ ಚೌಡಯ್ಯನವರು ಬಸವಾದಿ ಶರಣರನ್ನ ಎಲ್ಲರನ್ನು ಕೂಡಿಸ್ಕೊಂಡು ತ್ರಿಪುರಾಂತರ ಕೆರೆಯೊಳಗ ತಮ್ಮ ದೋಣಿಯ ಮೂಲಕ ಅಂಬಿಗರ ಚೌಡಯ್ಯನವರ ಅನುಭವ ಮಂಟಪಕ್ಕೆ ಸಾಗಿಸ್ಕೊಂಡು ಬರೋದು ಅವ್ರನ್ನ ಮತ್ತೆ ಬಿಜಾನ್ ರಾಜ್ಯದ ಆಸ್ಥಾನಕ್ಕೆ ಬಿಡುವುದು ಇವೆಲ್ಲ ಕಾರ್ಯಗಳನ್ನು ಅಂಬಿಗರ ಚೌಡಯ್ಯನವರು ಮಾಡ್ತಿದ್ರು ಅದು ಅಷ್ಟಲ್ಲದೆ ಅಂಬಿಗರ ಚೌಡಯ್ಯನವರು ಒಬ್ಬ ಮೇಧಾವಿ ಒಬ್ಬ ಮೇಧಾವಿ ಅನುಭವಿ ಶರಣರಾಗಿದ್ದರು ಯಾಕಂದರೆ ಅವರು ಕನ್ನಡ ಮತ್ತು ಸಂಸ್ಕೃತ ಪಾಂಡಿತ್ಯವನ್ನು ಹೊಂದಿದಂಥ ಮಹಾನ್ ಶಿವಶನರು ಅವರು ಜೀವನ ಚರಿತ್ರೆ ಬಗ್ಗೆ ಏನಂದರೆ ಸಂಪೂರ್ಣವಾಗಿ ನಮ್ಮ ಮಾಹಿತಿ ಸಿಗುವುದಿಲ್ಲ ಅವರು ಹುಟ್ಟು ಅವರು ತಂದೆ ತಾಯಿಗಳ್ಯಾರು ಯಾರು ಆ ನಂತರ ಅಂಬಿಗರ ಚೌಡಯ್ಯನವರು ಹೇಂತ್ ಯಾರು ಅನ್ನೋದ್ರ ಬಗ್ಗೆ ನಮಗೆ ಯಾವುದು ಸಂಪೂರ್ಣವಾದ ಮಾಹಿತಿಯಲ್ಲಿ ಇಲ್ಲಿ ಸಿಗುವುದಿಲ್ಲ ಇದಕ್ಕೆ ಯಾಕಂದ್ರೆ ಯಾಕೆ ಅಂತಂದರೆ ಇಲ್ಲಿ ಅಂಬಿಗರ ಚೌಡಯ್ಯನವರ ಜೀವನ ಜೀವನಚರಿತೆ ಯಾಕೆ ಮರೆಯಾಯಿತು ಅನ್ನೋದಕ್ಕೆ ಈ ಯಾರು ಯಾರಂದರೆ ಅಂಬಿಗರ ಒಡೆಯ ಅಂಬಿಗರ ಒಡೆಯನೇ ಮೂಲ ಕಾರಣ ಆಗಿರ್ತಾರೆ ಇಲ್ಲಿ ಇವತ್ತಿನ ಅಂಬಿಗರ ಚೌಡಯ್ಯನವರ ಒಡೆಯರ ಮಠ ಸಂಸ್ಥಾನ ಮಠ ಅಂತ ಏನಿದೆ ಆ ಸಂಸ್ಥಾನ ಮಠದವರೇ ಆ ಈ ಅಂಬಿಗರ ಚೌಡಯ್ಯನ ಜೀವನ ಚರಿತೆಯನ್ನು ಬಚ್ಚಿಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಆನಂತರ ಅಂಬಿಗರ ಚೌಡಯ್ಯನವರು ಬರೀ ಶರಣರಾಗಿರಲಿಲ್ಲ ಕೆಳವರ್ಗದ ಜನರನ್ನು ಮೇಲೆ ಎತ್ತುವ ಒಬ್ಬ ಮಹಾನ್ ದಿಟಾದಿಧೀರ ಕ್ರಾಂತಿಯೋಗಿ ಅಂಬಿಗರ ಚೌಡಯ್ಯನವರು ಇವರಾಗಿರ್ತಾರೆ ಯಾಕಂದರೆ ಅವರ ಅವರಿಂದನೇ ಈ ಎಲ್ಲ ಕೆಳವರ್ಗದ ಜನಾಂಗವನ್ನು ಮೇಲೆತ್ತುವಂಥ ವ್ಯವಸ್ಥೆಗೆ ಅಟೋ ಅತಿ ಕಠೋರವಾಗಿ ನುಡಿದಂಥ ವಚನಗಳಲ್ಲಿ ಸಹಿತ ನಾವು ಹೇಳ್ಬೋದು ಈಗ ಬೈಗಳ ಅವರ ವಚನಗಳ ಹೆಚ್ಚಿದಾವ ಅದರೊಳಗೆ ಅದರ ಸಲುವಾಗಿ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡೆಯಾಗಿ ಬೀಳುವ ಲೊಟ್ಟೆ ಮೂಡ್ರ ಕಂಡರೆ ಎಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಮುದ್ದು ಮುಖದ ಮೇಲೆ ಪಟಪಟನೇ ಆತನೇ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನು ಆತ್ಮಲಿಂಗವನ್ನು ಬಿಟ್ಟು ಬೇರೊಂದು ಲಿಂಗವನ್ನು ಅವ್ರದ್ದು ಇದನ್ನು ಮಾಡಿಕೊಳ್ಳಿಲ್ಲ ಒಪ್ಪಲಿಲ್ಲ ಅವರು ಆನಂತರ ಸ್ವತಃ ಸ್ವಂತ ಲಿಂಗವಂತರಾಗಿದ್ದರು ಅವರು ಯಾಕಂದರೆ ಆತ್ಮಲಿಂಗವೇ ನನ್ನ ಲಿಂಗ ಆ ಲಿಂಗವನ್ನು ಬಿಟ್ಟು ಬೇರೊಂದು ಲಿಂಗವಿಲ್ಲ ಅಂದ ಅಂಬಿಗರ ಚೌಡಯ್ಯನವರು ಒಬ್ಬರೇ ಹೊರತು ಬೇರೆ ಯಾವ ಶರಸನ ಶಿವಶನರು ಇಲ್ಲಿ ಹೇಳಿಲ್ಲ